ನಮಸ್ಕಾರ ಗುರುಗಳೇ. ಬೇಗ ಹೇಳು, ಆ ಗುರುಗಳೇ, ಒಂದು ನಿಮಿಷ ಗುರುಗಳೇ, ನಮ್ಮ ಅಣ್ಣವ್ರು ಮಾತಾಡ್ತಾರೆ ಆ ಶಿವಲಿಂಗದ ಬಗ್ಗೆ. ಯಾವ ಶಿವಲಿಂಗದ ಬಗ್ಗೆ? ಈಗ ತಮಗೆ ವಾಟ್ಸ್ಆಪ್ ಮಾಡಿದ್ದೆ ಗುರುಗಳೇ, ಅದು 1500 ವಿಷ್ಣು ಇದೆ, ಅದು ಬಗ್ಗೆ. ನಮಸ್ಕಾರ ಗುರುಗಳೇ. ಎಲ್ಲಿಂದನಪ್ಪಿ? ಇದು ಚಾಮರಾಜನಗರದ ಹತ್ರ ಹೊಮ್ಮ ಅಂತ ಒಂದು ಹಳ್ಳಿ. ನೋಡು, ಅಲ್ಲಿ ಅಲ್ಲಿ ಮಾತ್ರ ಶಿವಲಿಂಗಗಳ ಮಹಿಮೆ ಎಷ್ಟಿದೆ. ಚಾಮರಾಜನಗರದ ಹತ್ರ ಸುಳ್ಳೂರಲ್ಲಿ ಹೆಂಗ್ ಸಿಕ್ತು ಇದು ಶಿವಲಿಂಗ? ಇದು ಶಿವಲಿಂಗ, ಇದು ಈ ತರದ 5 ಇದೆ ಗುರುಗಳೇ ನಮ್ಮೂರಲ್ಲಿ. ಅದು ಪಂಚಲಿಂಗಗಳು ಹೇಳು. ಪಂಚಲಿಂಗ ದರ್ಶನ ಇದೆ, ಅದ್ಲಿ ಅರ್ಕೇಶ್ವರ ಅಂತ ಒಂದು ಆಲೂರಲ್ಲಿ ಇರುವಂತ ಪೂಜೆ ಬಿಟ್ರೆ ಬಾಕಿ 4 ಭೂಗತ ಆಗ್ಬಿಟ್ಟಿದೆ. ನೋಡು, ಅರ್ಕೇಶ್ವರ ಅಂದ್ರೆ ಸೂರ್ಯನಿಂದ ಪೂಜಿತ ಲಿಂಗ ಅಂತ. ಇವಾಗ ಸಿಕ್ಕಿರೋದು ವಿನೀತೇಶ್ವರ ಅಂತ ದಾಖಲೆ ಇದೆ ಗುರುಗಳೇ. ಇದು ಏನಂತಿದೆ? ವಿನೀತೇಶ್ವರ ಅಂತ ದಾಖಲೆ ಇದೆ. ವಿನೀತೇಶ್ವರ, ವಿನೀತ, ವಿನೀತೇಶ್ವರ, ವಿನೂತ, ವಿನೀತೇಶ್ವರ, ವಿನೂತ, ವಿನೂತೇಶ್ವರ. ಹೌದು ಹೌದು, ಆ ತರ ಇದೆ. ಇದು ನಮ್ ಜಮೀನಿಂದ 100 ಅಡಿ ದೂರದಲ್ಲಿ ಇದೆ, 100 ಮೀಟರ್ ದೂರದಲ್ಲಿ. ಪಕ್ಷಿಗಳ ರಾಜ ಜೀಮೂತ ವಾಹನ, ಜಟಾಯು ಪಕ್ಷಿಯ ತಾಯಿ ವಿನೂತ, ಜಟಾಯು ಪ್ರತಿಷ್ಠೆ ಮಾಡಿರೋ ವಿನೂತೇಶ್ವರ ಇದು. ಓಕೆ ಗುರುಗಳ, ಪಂಚಲಿಂಗ. ಇನ್ನು ಇನ್ನು ರಾಮೇಶ್ವರ ಮೂಲಸ್ಥಾನ, ಮೂಲಸ್ಥಾನೇಶ್ವರ ರಾಮೇಶ್ವರ ಅಂತ. ಹೇಳಿ ಗುರುಗಳೇ. ಜೋರಾಗಿ ಮಾತಾಡಿ, ಇಲ್ಲಿ ಕೇಳಿಸ್ತಾ ಇಲ್ಲ, ರೆಕಾರ್ಡ್ ಆಗ್ತಾ ಇದೆ. ಸರಿ ಗುರುಗಳೇ, ಸರಿ ಗುರುಗಳೇ. ಓಕೆ ಗುರುಗಳೇ. ಯಾಕಂದ್ರೆ ಎಲ್ಲ ಜನಕ್ಕೆ ಗೊತ್ತಾಗಬೇಕು. ಸರಿ ಗುರುಗಳೇ, ಸರಿ ಗುರುಗಳೇ. ಇರೋ 3 ಲಿಂಗಗಳ ಹೆಸರು ಹೇಳು. ಮೂಲಸ್ಥಾನೇಶ್ವರ, ರಾಮೇಶ್ವರ ಅಂತ ಒಂದು. ರಾಮೇಶ್ವರ ಅದು ಹನುಮ ಸ್ಥಾಪನೆ ಮಾಡಿರೋದು. ಓಕೆ. ಇನ್ನೊಂದು ಮೂಲಸ್ಥಾನೇಶ್ವರ, ಇದೊಂದು ವಿನೀತೇಶ್ವರ, ಅರ್ಕೇಶ್ವರ. ಇನ್ನೊಂದು ಭೂಗತ ಆಗ್ಬಿಟ್ಟಿದೆ, ಅದು ಗೊತ್ತು ಗುರು ಸಿಕ್ಕಿಲ್ಲ ಗುರುಗಳೇ. ಅದೊಂದು ಎಲ್ಲಿ ಅಂತ ಪತ್ತೆ ಆಗಿಲ್ಲ. ಅದು ಭೂಗತ ಆಗ್ಬಿಟ್ಟಿದೆ. ತೀರ್ಥಕ್ಷೇತ್ರ ಆಗುತ್ತೆ. ಸ್ವಲ್ಪ ಕೂಡ ಡ್ಯಾಮೇಜ್ ಮಾಡದೆ ಎಲ್ಲವನ್ನ ಹಂಗೆ ಪುನಃ ಪ್ರತಿಷ್ಠಾಪನೆ ಮಾಡಿ ಚೆನ್ನಾಗಿ ಓಪನ್ ಏರ್ ಇಡಿ, ಗುಡಿಗಳು ಕಟ್ಟಬೇಡಿ ಅದಕ್ಕೆ. ಓಕೆ ಓಕೆ ಗುರುಗಳೇ. ಯಾವತ್ತು ಪ್ರಕೃತಿನೇ ಅಭಿಷೇಕ ಮಾಡಬೇಕು, ಮಳೆ ಬಂದಾಗ ಮಳೆ ಬೀಳ್ಬೇಕು, ಅದಕ್ಕೆ ಬೇಕು ಅಂತ ಹಂಗ್ ಮಾಡಿರೋದು ಅವೆಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಎರಡು ಮುಕ್ಕಾಗ್ಬಿಟ್ಟಿದೆ ಈಗ. ಏನಾಗಲ್ಲ, ಓಕೆ ಗುರುಗಳೇ. ಆ ಮೂರ್ತಿಗಳಿಗೆ ಇರೋ ಪವರ್, ನೀವು ಹೊಸ ಮೂರ್ತಿ ಇಟ್ಟರು ಬರಲ್ಲ. ಹೌದು ಗುರುಗಳೇ. ಮುಕ್ಕ ಆದ ತಕ್ಷಣ ನಿನ್ ಗಾಯ ಆದ ತಕ್ಷಣ ಕೊಂದು ಬಿಡ್ತೀರನ್ನ. ಆಯ್ತು ಗುರುಗಳೇ. ಹೌದು ಗುರುಗಳೇ. ಸ್ವಲ್ಪ ಗಾಯ ಆದ್ರೆ ಏನ? ಇವಾಗ ದೇವ್ರನ್ನ ನೀವು ಆ ಮೂಲ ಎಷ್ಟು ರಾಜರುಗಳ ಕೈಯಲ್ಲಿ, ಬಡವರ ಕೈಯಲ್ಲಿ, ಬಲ್ಲಿದರ ಕೈಯಲ್ಲಿ ಪೂಜೆಗಳು ಮಾಡಿಸ್ಕೊಂಡಿರುವ ಶಿವಲಿಂಗಗಳು, ಹೌದು ಗುರುಗಳೇ, ಅವುಗಳಿಗೆ ಪ್ರಕೃತಿಯಲ್ಲಿ ಇಟ್ಟರೆ ನೀವು ದಿನ ಅಭಿಷೇಕ ಮಾಡಿದ್ರು ಆಗತ್ತೆ. ಯಾಕಂದ್ರೆ ಪ್ರಕೃತಿನೇ ಮಾಡತ್ತೆ ಅದಕ್ಕೆ. ಆದ್ರೆ ನೀವು ಗುಡಿಗಳೆಲ್ಲ ಕಟ್ಟಿ ಚಂದ ವಸೂಲಿ ಮಾಡಿ ಏನು ಮಾಡಕ್ ಹೋಗ್ಬೇಡಿ. ಸರಿ ಗುರುಗಳೇ. ನೀವು ಇದ್ದ ಕಟ್ಟಿ ಒಂದೊಂದು ಲಿಂಗದ ಬುಡದಲ್ಲಿ ಓಕೆ ಗುರುಗಳೇ, ಒಂದೊಂದು ಒಳ್ಳೆಯ ವೃಕ್ಷಗಳನ್ನ ಹಾಕಿ. ಸರಿ ಗುರುಗಳೇ. ಫಾರ್ ಎಕ್ಸಾಂಪಲ್ ವಿನೂತೇಶ್ವರ ಅಂದ್ರೆ ಹಕ್ಕಿಗಳಲ್ವಾ, ಹೌದು ಗುರುಗಳೇ. ಒಂದು ಮಾವಿನ ಗಿಡ ಹಾಕಿ, ಯಾಕಂದ್ರೆ ಮಾವು ಹಕ್ಕಿಗಳಿಗೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಓಕೆ ಗುರುಗಳೇ. ಹಣ್ಣುಗಳ ಗಿಡ ಹಾಕಿ ಅಲ್ಲಿ. ಸರಿ ಗುರುಗಳೇ. ಓಕೆ. ಓಕೆ ಗುರುಗಳೇ. ಮತ್ತೆ ಈ ಅರ್ಕೇಶ್ವರ ಇದೆಯಲ್ಲ, ಅಲ್ಲಿ ಎಕ್ಕದ ಗಿಡ ಹಾಕಿ. ಎಕ್ಕದ ಗಿಡ. ಓಕೆ. ಹೀಗೆ ಒಂದೊಂದಕ್ಕೂ ನಿಮ್ಮ ಮೂಲಸ್ಥಾನೇಶ್ವರ ಅಂತಿದೆಯಲ್ಲ, ಅಲ್ಲಿ ಅಶ್ವತ್ಥ ವೃಕ್ಷ ಹಾಕಿ. ಅಶ್ವತ್ಥ ವೃಕ್ಷ. ಹಂಗೆ ಒಂದೊಂದು ವೃಕ್ಷದ ಕೆಳಗಡೆ ಒಂದೊಂದು. ಇನ್ನೊಂದು ಯಾವ್ದು ನೀನ್ ಹೇಳಿದ್ದು? ರಾಮೇಶ್ವರ. ರಾಮೇಶ್ವರ ಅಂದ್ರೆ ಏನ್ ಹೇಳ? ರಾಮನಿಗೆ ಇಷ್ಟ, ರಾಮಫಲ ಹಾಕಿ, ಸೀತಾಫಲ, ಸೀತಾಫಲ. ಆಯ್ತಾ? ಅವ್ರ ಅವ್ರವ್ರಿಗೆ ಸೇರಿದ್ದನ್ನ ಹಾಕಿ. ಮತ್ತೆ ಬೇವು ಇನ್ನೊಂದು ಹೊಸಾದ್ ಇದೆಯಲ್ಲ, 5ನೇದ್ರ ಲಿಂಗ, ಅಲ್ಲಿ ಬೇವಿನ ಗಿಡ ಹಾಕಿ. ಸರಿ ಗುರುಗಳೇ. ಹೀಗೆ ದೇವಸ್ಥಾನ ಕಟ್ಟೋ ಬದಲು ಮರಗಳನ್ನ ಕಟ್ಟಿ. ಅದಕ್ಕೆ ಖರ್ಚು ಮಾಡಕ್ ಹೋಗ್ಬೇಡಿ, ಒಬ್ಬರ ಹತ್ರ ಚಂದ ವಸೂಲಿ ಮಾಡ್ಬೇಡಿ. ಯಾರಿಗಾದ್ರೂ ಬಂದು ಏ ನಾನ್ ಚಂದ ಕೊಡ್ಬೇಕು ಅಂದ್ರೆ ಇಲ್ಲಪ್ಪ, ಅಲ್ಲಿ ನಿಮ್ಮ ಶ್ರಮಿಕ ಸೇವೆ ಮಾಡಿ, ಬೆವರು ಸುರಿಸಿ. ಆ ದೇವರುಗಳಿಗೆ ಬೆವರಿಷ್ಟ. ಸ್ವಲ್ಪ ಇಲ್ಲಿ ಆ ಜಾಗದ್ದು ಒಂದು ಊರಲ್ಲಿ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ, ಏನ್ ಮಾಡ್ಲಿಕ್ಕೆ ಸಪೋರ್ಟ್ ಅಂತ. ನೀವು ಚಂದಗಳು ಮಾಡ್ಕೊಂಡು ಏನಕ್ಕ ಸಪೋರ್ಟ್? ಚಂದ ವಸೂಲಿ ಮಾಡಲ್ಲ ಗುರುಗಳೇ, ಚಂದ ಏನಿಲ್ಲ. ಏನಕ್ಕೆ ಸಪೋರ್ಟ್ ಬೇಕು ಹೇಳ ನಿಮ್ಗೆ? ಆ ಜಾಗನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಲಿಂಗ ಇರೋ ಜಾಗನ. ಅದ್ ಬಿಡ್ತಾ ಇಲ್ಲ. ಆಯ್ತು, ಲಿಂಗ ಇರೋ ಜಾಗ ನೀವೇ ಹಾಕಿ ಇಟ್ಕೊಳ್ಳಿ, ಆದ್ರೆ ಜನ ಪೂಜೆಗೆ ಬಂದ್ರೆ ಬೇಡ ಅನ್ಬೇಡಿ ಅಂತೇಳಿ. ಓಕೆ ಗುರುಗಳೇ. ಅದನ್ನ ಮತ್ತೆ ಕೋರ್ಟ್ಗೆ ಹೋಗೋಣ, ಯಾಕಂದ್ರೆ ನಾವು ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಲಿಂಗ ಸಿಕ್ಕಿದೆ ಪುರಾತನದ್ದು, ಇದು ಅವ್ರಿಗೆ ಸೇರಲ್ಲ ಅಂತ ಹೇಳಿ ಅಂತ ಹೆದರ್ಸಿ, ಅವ್ರು ಏನಾದ್ರು ಲಿಂಗಾನ್ ಮುಟ್ಟಿದ್ರೆ ಮತ್ತೆ ಅವ್ರಿಗೆ ಪೂಜೆ ಇದೆ. ಸರಿ ಗುರುಗಳೇ. ಈ ನೋಡು, ಅವ್ರಿಗೆ ತೊಂದ್ರೆ ಮಾಡೋದ್ ಬೇಡ. ಅವರು ನಿಮ್ಮ ನಂಬಿಕೆಗಳಿಗೆ ತೊಂದ್ರೆ ಮಾಡಿದ್ರೆ ಅವ್ರಿಗೆ ತೊಂದ್ರೆ. ಸರಿ ಗುರುಗಳೇ. ಅದರಿಂದ ಯಾರು ಯಾರ ಹೆಸರಿಗೆ ಬರ್ಕೊಡೋದ್ ಬೇಡ.
ಸರಿ ಆಗುದು ದೇವರದ್ದು ಏನೋ ಇದು ಜಗತ್ತೇ ದೇವರದ್ದು ಬರ್ಕೊಡ್ಬೇಕು ನಾವು ದೇವ್ರಿಗೆ. ಹೌದು ಹೌದು ಅಲ್ಲಿ ಪುರಾತನ ಲಿಂಗ ಸಿಕ್ಕಿದೆ ಅಂದ್ರೆ ಅದು ಅವ್ರು ಅವ್ರು ಕೂಡ ನೀವು ಬಂದು ಪೂಜೆ ಮಾಡ್ರಪ್ಪ, ಈ ಜಾಗ ಎಷ್ಟಿದೆ ಅಷ್ಟೇ, ನಾವೇನ್ ಗುಡಿ ಕಟ್ಟಲ್ಲ ಇಲ್ಲಿ, ಹೌದು ಮರ ಹಾಕ್ತಿವಷ್ಟೇ, ಮರದ ಸರಿ ಕೆಳಗಡೆ ಶಿವಲಿಂಗ ಇರುತ್ತೆ, ಇದಕ್ಕೆ ಬಂದವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಡಿ. ಸರಿ ಗುರುಗಳೇ ಇಷ್ಟು ಮಾಡಿ ನಿಮ್ ಮೂರು ನೋಡಿ ಸ್ವರ್ಗ ಆಗ್ಬಿಡುತ್ತೆ. ಸರಿ ಶ್ರೀನಿವಾಸ ಗ್ರೇಟ್ ನೀನ, ಏನೋ ನಿನ್ ಫೋನ್ ಬಂದಿದೆ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ, ಸುಮ್ ಸುಮ್ನೆ ಮಾಡೋನಲ್ಲ ನೀನು. ಆ ಗುರುಗಳ ಮತ್ತೆ ಇನ್ನೊಂದು, ಇದು ತಲಕಾಡಲ್ಲಿ ಪಂಚಲಿಂಗೇಶ್ವರ ದರ್ಶನ ಆಗೋಕ್ಕಿಂತ ಮುಂಚೆ ಈ ಊರಲ್ಲೇ ಆಗ್ತಾ ಇತ್ತು ಗುರುಗಳೇ. ಹೌದೌದೌದೌದು, ತುಂಬಾ ಚೆನ್ನಾಗಿದೆ, ಹೆಸರುಗಳೇ ಗೊತ್ತಾಗುತ್ತೆ. ಅದಕ್ಕೆ ಗುರುಗಳ ನಾ ಹೇಳ್ದೆ, ನಮ್ಮ ಅಣ್ಣವ್ರು ಹೇಳಿದ್ರು ಇಲ್ಲ ಇರಪ್ಪ ನಮ್ ಗುರುಗಳಿದಾರೆ, ಫಸ್ಟ್ ಗುರುಗಳಿಗೆ ಕಳ್ಸೋಣ ಅನ್ಬಿಟ್ಟು ನಿಮ್ಗ್ ಫೋಟೋ ಕಳ್ಸಿ ಹೇಳ್ತಾ ಇದೀನಿ. ಹಾ ಗುರುಗಳೇ, ಕಾರಣಕ್ಕೂ ಅಲ್ಲಿ ಗುಡಿಗಳೆಲ್ಲ ಕಟ್ಟೋದು, ಸಾವಿರ ಲಕ್ಷಾಂತರ ಗುಡಿಗಳಿದೆಯೋ ನಮ್ಮ ದೇಶದಲ್ಲಿ, ಇನ್ನೆಷ್ಟು ಗುಡಿಗಳು ಇರೋ ಗುಡಿಗಳನ್ನ ಜೀರ್ಣೋದ್ಧಾರ ಮಾಡಿಸಕಾಗಿದೆ, ಹೊಸ ಗುಡಿಗಳು ಕಟ್ಬೇಡಿ ಇವಾಗ. ಸರಿ ಗುರುಗಳ, ಗುಡಿಗಳು ಕಟ್ಬಿಟ್ಟು ಜನ ಟಿವಿಗಳು ಮೊಬೈಲ್ಗಳು ಇಟ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಗುಡಿಗಳು ಖಾಲಿ ಹೊಡೆದ್ರೆ ಅಲ್ಲಿ ಮತ್ತೆ ಮಳೆ ನೀರಾದ್ರೂ ಅಭಿಷೇಕ ಮಾಡುತ್ತೆ, ಅದು ಮಾಡದಂಗೆ ಜನ ಅಭಿಷೇಕ ಮಾಡೋರು ಇಲ್ದಂಗೆ ಏನೋ ಮತ್ತೆ ಜಡ್ರ ಬಲೆಗಳು ಕಟ್ಕೊಳತ್ತೆ ಅಷ್ಟೇ. ಇಲ್ಲ ಇಲ್ಲ, ನೀವ್ ಹೇಳ್ದಂಗೆನೆ ಓಪನ್ ಆಗಿ ಇಡ್ತೀರಿ ಗುರುಗಳ, ಪ್ರಕೃತಿನಲ್ಲ ಇರ್ಲಿ. ಮತ್ತೆ ಎಲ್ಲ ಜಾತಿ ಮತ ಕುಲ ಎಲ್ಲ ಬಿಟ್ಟು ಜನ ಎಲ್ಲ ಬಂದು ಮುಟ್ಟಿ ಅಭಿಷೇಕ ಮಾಡ್ಲಿ, ಏನ ಭೇದ ಭಾವ ಯಾಕೆ, ಆಭರಣಗಳೆಲ್ಲ ಇಡೋದು ಬೇಡ, ಪಂಚಾಮೃತ ಅಭಿಷೇಕ ಮತ್ತೆ ನೀರಿನ ಅಭಿಷೇಕ. ಇಲ್ಲೇನಾಗಿದೆ ಗುರುಗಳ, ಜಮೀನು ಇರೋನ್ ಏನ್ ಮಾಡ್ಬಿಟ್ಟಿದ, ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ಟು ನಾನು ಇಲ್ಲಿ ಯಾರಿಗೂ ಬಿಡಲ್ಲ, ಇದು ನಂದು ಆಗಿಗೆ ಅಂತ ಸ್ವಲ್ಪ ಇದ್ ಮಾಡ್ತಿದ್ದಾನೆ ಗುರುಗಳ. ಅವನಿಗೆ ಗೊತ್ತಿಲ್ಲ ಅದ್ರ ಪರಿಣಾಮ ಏನು ಅಂತ. ಹಾ ಗುರುಗಳ, ಅದಕ್ಕೆ ಒಂದ್ಸತಿ ನಾವು ಕೂರಿಸಿ ಹೇಳ್ತೀರಿ ಗುರುಗಳ. ಮಧ್ಯ ಮಾತಾಡ್ಬಿಡ. ಸರಿ ಗುರುಗಳ, ಅಲ್ಲಿ ನಿಮ್ಮ ಅಪ್ಪ ನೆಟ್ಟಿದ್ದಲ್ಲ ಅದು. ಹಾ ಗುರುಗಳ, ಅದು ರಾಜಮಹಾರಾಜರ ಕಾಲದಲ್ಲಿ ಇಟ್ಟಿದ್ದು. ಹಾ ಗುರುಗಳ, ನೀನ್ ಹಿಂಗ ಅಡ್ಡ ಬಂದ್ರೆ ನಿನ್ಗೆ ತೊಂದ್ರೆ ಆಗತ್ತೆ. ಹಾ ಗುರುಗಳ, ತಹಸೀಲ್ದಾರ್ ಲೆಟರ್ ಬರೆದ್ ಬಿಟ್ಟು ನಮ್ಗೆ ಇಲ್ಲಿ ಲಿಂಗ ಇದೆ, ಹಾ ಗುರುಗಳ, ಆ ಜಾಗ ತೆರವುಗೊಳಿಸ್ಕೊಡ್ಬೇಕು. ಹಾ ಗುರುಗಳ, ಅದು ಯಾರಪ್ಪನ ಸ್ವತ್ತು ಅಲ್ಲ ಅದು. ಹಾ ಗುರುಗಳ ಅಂತ ಮಾತಾಡಿ ಲೀಗಲ್ ಆಗಿ ಮಾಡಿ ಎಲ್ಲ. ಸರಿ ಗುರುಗಳ, ಸರಿ. ಏನೋ ಕಾರಣ ಜನ್ಮ ಕಣ, ನಿನ್ ಕಾಲ್ ಮುಟ್ಬೇಕು ಯಾವಾಗ್ಲೂ, ಪರೋಪಕಾರಕ್ಕೆ ಬದುಕ್ತಾ ಇರ್ತೀಯ ನೀನು. ಇಲ್ಲ ಗುರುಗಳ, ನಾವು ನಿಮ್ ಶಿಷ್ಯನಾಗ್ಬೇಕು ಅಂತ ನಾನಿದ್ದೀನಿ. ಫೋನ್ ಇಟ್ಬಿಡ್ತೀನಿ ಕತ್ತೆ. ಇಲ್ಲ 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 ಗುರು, ನೀನ್ ಶಿಷ್ಯ ನನ್ನ ಹತ್ರ ಯಾಕೆ ಬರ್ತೀಯ, ಇವೆಲ್ಲ ಫ್ರೆಂಡ್ ನಾವಿಬ್ರು. ಹಾ ಗುರುಗಳ, ಮತ್ತೆ ಗುರುಗಳ ಅಂತೀಯಲ್ಲೋ ಅವ್ರ ಹತ್ರ ಅಂತ ಹೇಳು. ಅದು ಒಂಥರ ಏಕವಚನದಲ್ಲಿ ಹೇಳ್ದಂಗ ಆಗೋಗುತ್ತೆ. ಸರಿ ಸರಿ, ಅವ್ರ ಹತ್ರ ಅವ್ರೆ, ಅವ್ರ ಹತ್ರ ತಾವೇನಾದ್ರು ಲಾಕ್ಡೌನ್ ಆಗಿ ಏನೋ ಫ್ರೀ ಆದ್ರೆ ಏನಾದ್ರು ಒಂದ್ಸತಿ ಬಿಡ. ಸರಿ ಗುರುಗಳ, ಒಳ್ಳೆ ಫೋಟೋ ಸಾಕು. ಹಾ ಈಗ ಹಾಕ್ತೀನಿ ಗುರುಗಳ. ಓಕೆ ಸರಿ ಗುರುಗಳ, ಧನ್ಯವಾದಗಳು. ಧನ್ಯವಾದಗಳು. ಓಕೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದೇಶ ದೇವಲಿಂಗ ಸೇರಲವನ ಸಂಗ.